ಇಪ್ಪತ್ತೈದನೇ ಇಸ್ವಿ ಜೂನ್ ಇಪ್ಪತ್ತೈದನೇ ಮಧ್ಯರಾತ್ರಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇಳ್ತಾರೆ. ಮೊಟ್ಟ ಮೊದಲನೇ ಮಾಡಿದ ಕೆಲಸ ಅಂದ್ರೆ ಅಂದಿನ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಜೈಲಿಗೆ ಹಾಕಿದ್ದು, ಎಲ್ಲ ರಾಜಕೀಯ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿದ್ದು, ವಾಕ್ ಸ್ವಾತಂತ್ರ್ಯವನ್ನು ಹಿಂದಕ್ಕೆ ಪಡೆದಿದ್ದು, ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಕಡಿವಾಣ ಹಾಕಿದ್ದು, ಮೂಲಭೂತ ಹಕ್ಕನ್ನ ಕಸಿದುಕೊಂಡಂತ ದಿನ ತುರ್ತು ಪರಿಸ್ಥಿತಿ ಹೇರಿದ ನಂತರ ಆಗಿತ್ತು. ಅತ್ಯಂತ ಈ ದೇಶದ ಇತಿಹಾಸದಲ್ಲಿ ಕರಾಳವಾದ ದಿನ ತುರ್ತು ಪರಿಸ್ಥಿತಿ ಹೇರಿ ಎರಡು ಮೂರು ದಿನಗಳ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿರ್ಬಂಧವನ್ನ ಇಂದಿರಾ ಗಾಂಧಿಯವರು ಹೇಳ್ತಾರೆ. ಅವತ್ತಿನ ದಿನ ನಾವುಗಳು ಶೇಷಾದಪುರದಲ್ಲಿ ಒಂದು ಶಾಖೆಯನ್ನು ನಡೆಸ್ತಾ ಇದ್ವಿ. ಬೆಳಗ್ಗೆ ನಮಗೆ ನಮ್ಮ ಅಂದಿನ ಕಾರ್ಯವಾರದವರು ಬಂದು ಶಾಖೆಯನ್ನು ನಿಲ್ಲಿಸಿ ಇವತ್ತು ಆರ್ ಎಸ್ ಎಸ್ ವತಿಯಿಂದ ಬ್ಯಾನ್ ಆಗಿದೆ ಅಂತ ಹೇಳ್ತಾರೆ. ಯಾವ್ಯಾವ ರಾಷ್ಟ್ರೀಯ ಶಕ್ತಿಗಳಿದ್ವು ಇಂದಿರಾ ಗಾಂಧಿಯವರಿಗೆ ತಮ್ಮನ್ನು ಯಾರು ಎದುರಿಸ್ತಾರೆ ಸಮರ್ಥವಾಗಿ ಅಂತ ಒಂದು ಭಯ ಇತ್ತು, ಆ ಎಲ್ಲ ಶಕ್ತಿಗಳನ್ನು ನಿರ್ಬಂಧ ಮಾಡುವಂಥ ಕುಕೃತ್ಯಗಳನ್ನು ಅಂದು ಇಂದಿರಾ ಗಾಂಧಿಯವರು ಮಾಡ್ತಾರೆ. ಕಾಂಗ್ರೆಸ್ಗೆ ನಲವತ್ತೆಂಟರಲ್ಲಿ ಗಾಂಧಿ ಹತ್ಯೆ ತರುವಾಯ ರಾಷ್ಟ್ರೀಯ ಸ್ವಯಂ ಸೇವಕರನ್ನು ಬ್ಯಾನ್ ಮಾಡಿದರು, ನಂತರ ವಾಪಸ್ ತಗೋಬೇಕಾಗಿತ್ತು. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಪದೇ ಪದೇ ಒಂದು ಟೀಕೆ ಟಿಪ್ಪಣಿಗಳು ಪ್ರಹಾರಗಳು ಸತತವಾಗಿ ಕಾಂಗ್ರೆಸ್ಸಿನ ಎಲ್ಲ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ರು. ಸೊ ಇಂದಿರಾ ಗಾಂಧಿಯವರು ಅದರಲ್ಲಿ ಒಂದು ಹೆಜ್ಜೆ ಮುಂದೆನೇ ಇದ್ರು. ಆ ಒಂದು ಪರಿಸ್ಥಿತಿಯ ದುರುಪಯೋಗ ಪಡಿಸ್ಕೊಂಡು ಸಂಘದ ಹಿರಿಯ ನ್ಯಾಯ ಅಧಿಕಾರಿಗಳನ್ನೆಲ್ಲ ಬಂಧನದಲ್ಲಿಟ್ಟರು, ಮತ್ತು ಯಾರು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅವರನ್ನೆಲ್ಲರನ್ನೂ ಕೂಡ ಸೆರೆಮನೆಗೆ ಕಳಿಸುವಂಥ ಕೆಲಸ ಅಂದಿನ ಕಾಲದಲ್ಲಿ ನಡೀತು. ತುರ್ತು ಪರಿಸ್ಥಿತಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಜನರನ್ನ ಎಬ್ಬಿಸಿ ಲಕ್ಷಾಂತರ ಸ್ವಯಂ ಸೇವಕರು ಅವತ್ತು ತಮ್ಮ ಪ್ರಾಣದ ಹಂಗನ್ನು ತರೆದು ಸೆರೆಮನೆಗೆ ಹೋದರು. ಅನೇಕರಿಗೆ ಚಿತ್ರಹಿಂಸೆಗಳನ್ನು ಕೊಡಲಾಯಿತು. ಅದೆಲ್ಲವನ್ನು ಎದುರಿಸಿ ಕೆಲವರು ಅಂಡರ್ಗ್ರೌಂಡ್ ಬಗ್ಗೆ ವರ್ಕ್ಗಳು ಮಾಡ್ತಾಯಿದ್ರು, ಕೆಲವರು ಬಹಿರಂಗವಾಗಿ ಹೋರಾಟಗಳನ್ನು ಮಾಡಿ ಸೆರೆಮನೆಗಳನ್ನು ಸೇರ್ತಾ ಇದ್ದಂಥ ದಿನಗಳದು. ಎಲ್ಲರಿಗೂ ಒಂದೆಡೆ ಭಯದ ವಾತಾವರಣ. ನನಗೆ ತಿಳಿದಂಗೆ ನಮ್ಮ ಚಿಕ್ಕಪ್ಪನ ಮಗ ಕೆಳಗೆ ಇದ್ದರು, ಅವರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಜೈಲಿಗೆ ಸೇರಿದರು. ಅವತ್ತು ಸುರೇಶ್ ಕುಮಾರ್ ಅವರು ಏನಿದ್ದರು ಶಾಸಕರಾಗಿದ್ದಾರೆ, ಈಗ ಅವರು ಅವತ್ತು ವಿಸಾಲದಲ್ಲಿ ಬಂಧಿಯಾಗಿದ್ದರು. ಈಗ ಅನೇಕ ನನ್ನ ಸ್ನೇಹಿತರುಗಳೆಲ್ಲ ಕೂಡ ಅವತ್ತು ಸೆರೆಮನೆಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿತ್ತು. ಯಾರು ಕೂಡ ಭಾರತ ಮಾತಾಗಿ ಜೈ ಅಂತ ಕರೆಯೋದು ಒಂದೇ ಮಾತ್ರ ಅಂತ ಹೇಳೋದು ಕೂಡ ಅಪರಾಧ ಆಗಿದ್ದಂತ ನೀವು ಊಹಿಸ್ಕೋಬೇಕು. ಎಷ್ಟು ಭೀಕರವಾದಂಥ ಒಂದು ವಾತಾವರಣವನ್ನು ಅಂದಿನ ದಿನಗಳಲ್ಲಿ ಇತ್ತು ಅಂತ. ಇಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅವರು ಇಂದಿರಾ ಗಾಂಧಿಯವರನ್ನ ಓಲೈಸಲು ಈ ಕರ್ನಾಟಕದಲ್ಲಿ ಅತ್ಯಂತ ತೀವ್ರವಾದ ರೀತಿಯಲ್ಲಿ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡಿದ್ರು, ಮತ್ತು ಯಾರು ಇದ್ರ ವಿರುದ್ಧ ಧ್ವನಿ ಎತ್ತಿದ್ರು ಅವರ ಧ್ವನಿಯನ್ನು ಅಡಗಿಸೋಕ್ಕೆ ಎಲ್ಲ ಪೊಲೀಸ್ ಬಲವನ್ನು ಉಪಯೋಗಿಸಿ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದು ಇವತ್ತಿಗೂ ಕೂಡ ಪುಂಗವಾದಲ್ಲಿ ಅನೇಕ ಸಂಗತಿಗಳು ದಾಖಲಾಗಿದೆ. ಈ ಸಾವಿರಾರು ಜನ ಕಾರ್ಯಕರ್ತರು ಏನು ಜೈಲಿಗೆ ಹೋದರು, ಕೆಲವರಿಗೆ ಪ್ರಾಣವನ್ನು ಕಳ್ಕೊಂಡ್ರು, ಅವೆಲ್ಲವೂ ಕೂಡ ಇವತ್ತು ಇತಿಹಾಸ. ಕಳೆದ 45 ವರ್ಷಗಳಲ್ಲಿ ಈ ನೆನಪು ಇವತ್ತು ನಮ್ಮ ಮನಸ್ಸಲ್ಲಿ ಸದಾ ಇದೆ. ಯಾಕೆಂದರೆ ಆ ಥರದ ಒಂದು ಭಯಾನಕ ದಿನವನ್ನು ನಾವು ಹಿಂದೆ ನೋಡಿರಲಿಲ್ಲ, ಮುಂದೆ ನೋಡ್ತೀವಿ ಅನ್ನೋ ನಂಬಿಕೆ ಕೂಡ ಇಲ್ಲ. ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಒಂದು ತಿಂಗಳಾದ ಕೂಡ ಒಂದು ಘಂಟಾ ನಾದ ಮಾಡಬೇಕು ಅಂತ ಒಂದು ಇದು ಮಾಡಿದ್ರು. ಆವಾಗ ಚಾಮುಂಡಿಪುರಂ ಸರ್ಕಲ್ನಲ್ಲಿ ನಾವೆಲ್ಲ ಒಂದಷ್ಟು ಜನ ಘಂಟೆ ಬಾರಿಸ್ಕೊಂಡು ಅಲ್ಲಿ ಪೊಲೀಸ್ನವ್ರು ಕೂಡಲೇ ಬೇರೆಲ್ಲ ತಪ್ಪಿಸ್ಕೊಂಡು ಹೋದ್ರು, ನಾವು ಸಿಕ್ಕಾಕೊಂಡ್ಬಿಟ್ಟೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು, ಸುಮಾರು ರಾತ್ರಿ 2 ಗಂಟೆವರೆಗೂ ಅಲ್ಲೇ ಒಳ ಹಾಕಿದರು. ಪುಣ್ಯಕಲ್ಲೊಬ್ಬರು ನಮ್ಮ ಹಿತೈಷಿ ಸಂಘ ಸ್ವಯಂ ಸೇವಕರೇ ಒಬ್ಬರು ಕಾನ್ಸ್ಟೇಬಲ್ ಇದ್ದರು, ಅವರು ಸ್ವಲ್ಪ ಇದು ಮಾಡಿ ಇವರೆಲ್ಲ ಬಿಟ್ಬಿಟ್ಟು ಭಾಳ ದಿನ ಬೆಳಗ್ಗೆ ಸುಮಾರು 4-4.5 ಗಂಟೆಗೆ ಅವನ್ನು ಬಿಟ್ಟರು ಘಂಟಾ ಕಾರ್ಯಕ್ರಮ. ಆನಂತರ ನಮ್ಮ ಚಟುವಟಿಕೆಗಳು ಶುರುವಾಯಿತು, ಸತ್ಯಾಗ್ರಹಗಳು ಈ ಥರದ್ದೆಲ್ಲ, ಅದಕ್ಕಾಗಿ ಬೈಠಕಗಳು ಇವೆಲ್ಲ ನಡೀತಾ ಇತ್ತು. ರಾಮಣ್ಣವರು ವಿಶೇಷವಾಗಿ ಇವಾಗ ಪ್ರಚಾರಕ್ಕಾಗಿದ್ದರು. ಹೀಗೆ ಒಬ್ಬರು ಮನೆಯಲ್ಲಿ ರಾತ್ರಿ 9 ಗಂಟೆ ಮೇಲೆ ಸೇರಿದ್ದರು, ಅದೇಗೋ ಮುಟ್ಟದಳ ಇವರಿಗೆ ಗೊತ್ತಾಗ್ಬಿಡಿ ಅಪಾರ್ಟ್ ಬೈಠಕ್ ಅರ್ಧ ಆಗಿತ್ತು. ಅಷ್ಟೊಳಗಡೆ ಅಲ್ಲಿಂದ ಹೊರಗಡೆಯಿಂದ ಬಂದರು, ಇವರು ಬರ್ತಾರೆ ಅಂತ ಗೊತ್ತಾಯಿತು. ಅವರು ಆ ಸಂದರ್ಭದಲ್ಲಿ ರಾಮಣ್ಣವ್ರು ಮುಳಿಸ್ಬೇಕಲ್ಲ, ಅದಕ್ಕೆ ಒಬ್ಬ ಆನೆ ಥರ ಹಿಂಗೆ ಇದು ಮಾಡಿಬಿಟ್ಟು ಪಕ್ಕದಲ್ಲಿ ಕುಣಿಗೆ ಒಂದು ಇದಿತ್ತು ಗೋಡೆ ಇರಲಿ ಅಂತ ಅವರು ಮೇಲ್ಗಡೆ ಹಾರಿ ಅವ್ರು ತಪ್ಪಿಸ್ಕೊಂಡ್ರು. ಆಮೇಲೆ ಬಂದು ಇನ್ಕ್ವೈರಿ ಮಾಡಿದ್ರು, ಇಲ್ಲ ಹಿಂಗೆ ಸೇರಿದ್ರು ನಾವು ಸುಮ್ಮನೆ ಅಂತ ಹೇಳ್ಕೊಂಡು ಪುಣ್ಯಕ್ಕೆ ಅದೇನು ದೊಡ್ಡ ಇದಾಗಲಿಲ್ಲ. ರಾಮಣ್ಣವ್ರನ್ನ ಉಳಿಸಿದ್ದು ಅವರು ರಾಮಣ್ಣವ್ರು ಬರ್ತಾರೆ ಅಂತಲೇ ಅವ್ರಿಗೆ ಗೊತ್ತಿತ್ತು ಏನೋ, ಹಾಗಾಗಿ ಅವ್ರನ್ನ ನಾವು ಅವತ್ತಿನ ದಿವಸ
ಬಿಡುಗಡೆ ಇನ್ ಮಾಡೋದಾಯ್ತು. ಹಾಗಾಗಿ ಅವ್ರು ಸಿಕ್ಕಾಕೊಳ್ಳಿಲ್ಲ. ಮತ್ತೆ ನಮ್ದೆಲ್ಲ ಕಹಳೆ ಬೆಳಗ್ಗೆ ಬೆಳಗ್ಗೆ 4 ಗಂಟೆಗೆ ನಾನು ಹೋಗಿ ಮನೆ ಮನೆ ಇದರಲ್ಲಿ ಹಾಕಿ ಬರ್ತಾ ಇದ್ದೆ. ನಾನು ನಾಗೇಂದ್ರ ಅಂತ ಬಹಳ ಸಂಸ್ಕೃತ ವಿದ್ಯಾರ್ಥಿ, ಅವರಂತೂ 3 ಗಂಟೆಗೆ ತಂದು ಕಹಳೆನ ನಮ್ಮ ಇದಕ್ಕೆಲ್ಲ ಹಾಕಿ ಕೊಟ್ಕೋ. ವಿಶೇಷವಾಗಿ ಅವೆಲ್ಲ ವಸ್ತು ಪ್ರದರ್ಶನ ಅಲ್ಲೆಲ್ಲ ವೆಹಿಕಲ್ಗಳ ಮೇಲೆ ಕಹಳೆಗಳು ಇಟ್ಬಿಟ್ಟು ಮಡಚಿ ಇಟ್ಬಿಟ್ಟು ಬರ್ತಾ ಇದ್ವಿ. ನೋಡ್ತಾರೆ ಜನ ಏನ್ ಮಾಡ್ತಾರೆ ಅಂತ. ಸತ್ಯಾಗ್ರಹ ಎಲ್ಲ ಆಯ್ತು. ವೇಣುಗೋಪಾಲ್ ವೇಣು ಅಂತ ಚಾಣಕ್ಯ ವಿದ್ಯಾ ಮಂದಿರ ಅಂತ, ಇವರು ನಮ್ಮ ಕಾರ್ಯಕರ್ತರೇ. ಅವರು ಕಂಡು ಕಾಣಿಸಲ್ಲ ಸಂಗತ, ಅನೇಕ ಹಾಡುಗಳನ್ನು ಬರೆದಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಸತ್ಯಾಗ್ರಹ ನಡೆಯಿತು ಕೃಷ್ಣಮೂರ್ತಿಪುರಂ ಸರ್ಕಲ್ ಅಲ್ಲಿ. ರೋಮಾಂಚನವಾದ ತರದ ಇನ್ನೇ ದಿನ ಎಲ್ಲ ಪ್ರಯತ್ನ ಮಾಡಿದ್ದಾರೆ, ಫಿಕ್ಸ್ ಆಗಿತ್ತು ಇಂಥ ದಿವಸ ಆಗುತ್ತೆ ಅಂತ. ಅಲ್ಲಿ ಎಲ್ಲೂ ಒಳಗೆ ಅವ್ರು ಸಿಕ್ಕಾಕೊಂಡಿಲ್ಲ. ಅವತ್ತಿನ ದಿನ ಬಂದು ಅವರು ಏನು ತುಂಬ ಜನ ಸೇರಿದ್ದಾರೆ, ಅವರು ಭಾಷಣ ಮಾಡಿದರು ಒಂದು 15 ನಿಮಿಷ. ಪೊಲೀಸ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. ಅದಂತೂ ಬಹಳ ರೋಮಾಂಚಕರವಾಗಿತ್ತು ಆ ಘಟನೆಗಳು. ಹಾಗೆ ವಿಶೇಷವಾಗಿ ಇಂದಿರಾ ಗಾಂಧಿ ಬಂದಾಗ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕೂಡ ಕ್ರಾಫರ್ಡ್ ಹಾಲ್ ಇದರಲ್ಲಿ ಅವರದು ಭಾಷಣ ಇತ್ತು. ಅವಾಗ ಮುಖದ ಮೇಲೇ ಕರಪತ್ರಗಳನ್ನು ಇದು ಮಾಡಿ ಇದು ಮಾಡಿದ್ರು. ಅದು ಇಡೀ ಇಂಟರ್ನ್ಯಾಷನಲ್ ಇದಾಯ್ತು ಅಕ್ಕ ಇಂಜಿನಿಯರ್. ಅವರಿಗೆಲ್ಲ ಪಾಪ ವರ್ಷಾನುಗಟ್ಟಲೆ ಮೀಸಾ ಇದು ಮಾಡಿದ್ರು. ಹೀಗೆ ಹಿರಿಯ ಕಾರ್ಯಕರ್ತರೆಲ್ಲ ಗುರುತಿಸೋಕೆ ಆಗ್ತಿಲ್ಲ. ಮಧುರ ಅಂತಿದ್ರು ಅವರೊಳ್ಳೆ ಪ್ಯಾಂಟ್ ಹಾಕ್ಕೊಂಡು ಬೈಟಿಕೆಟ್ಗಳೆಲ್ಲ ತಗೊಳ್ತಾ ಇದ್ರು. ವಿಶೇಷವಾಗಿ ನಮ್ಮ ಬೈಟಕಗಳು ಅಲ್ಲಿ ಈ ಮಿಲ್ಲುಗಳು ಇರ್ತಿತ್ತು, ಮಿಲ್ಲುಗಳ ಮಗ್ಗ ಅಲ್ಲಿ ಹೇಗಿದ್ರು ಗಲಾಟೆ ಇರ್ತದಲ್ಲ ಮಧ್ಯೆ, ಅದೋ ಒಂದು 2 ಮಗ್ಗ ಮಧ್ಯೆ ಕುತ್ಕೊಂಡು ನಾವು ಬೈಟಕಗಳು ಮಾಡ್ತಾ ಇದ್ವಿ. ಹೀಗೆ ತುಂಬಾ ರೋಮಾಂಚಕರವಾಗಿತ್ತು. ಅನೇಕ ಜನರಿಗೆ ತೊಂದರೆಗಳಾಯಿತು. ವಿಶೇಷವಾಗಿ ಯಾರು ಇಂದಿರಾ ಗಾಂಧಿ ಇದಕ್ಕೆ ಮಾಡಿದಾರಲ್ಲ ಅವರಿಗೆ ಬಹಳ ಹಿಂಸೆ ಕೊಟ್ಟರು. ಅವರಿಗೆ ಈ ರೀತಿ ತುಂಬ ರೋಮಾಂಚಕರಿಯಾಗಿ ಇರ್ತಾ ಇತ್ತು. ಎಲ್ಲ ಸ್ವಯಂ ಸೇವಕರು ಕೂಡ ಸತ್ಯಾಗ್ರಹಗಳನ್ನು ವಾರಕ್ಕೊಮ್ಮೆ ಮಾಡುವಂಥದ್ದು ನಿಶ್ಚಿತವಾಗಿತ್ತು. ಆದರೂ ಸಿಕ್ಕಾಕೋತಾ ಇರಲಿಲ್ಲ, ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ. ಹೀಗೆ ನಡೀತಾ ಇತ್ತು. ಕಹಳೆ ಬಗ್ಗೆ ವಿಶೇಷವಾಗಿ ಅಲ್ಲಿಗೆ ನಮಗೆ ಹೇಳಾಗ್ತಾ ಇತ್ತು. ಅದನ್ನು ನಾವು ಹೆಚ್ಚು ರಾತ್ರಿ 2 ಗಂಟೆಗೆ ಬೆಳಿಗ್ಗೆ ಮುಂಚೆ ಈಗೆಲ್ಲ ಅದನ್ನೆಲ್ಲ ಮನೆ ಮನೆಗಳಿಗೆ ಬಾಗಿಲಲ್ಲಿ ಹಾಕಿಬಿಟ್ಟು ಬರ್ತಾ ಇದ್ವಿ.